ಸಂದೇಹ ಇದ್ದೇ ಇರುತ್ತೆ. ನಿಮ್ಮೆದುರಿಗೆ ಮಾತಾಡ್ಲಿಕ್ಕೆ ನನಗೆ ಏನು ಅರ್ಹತೆ ಇದೆ, ಯೋಗ್ಯತೆ ಇದೆ? ಯಾಕೆಂದರೆ ಸಾಧಾರಣವಾಗಿ ಉಡುಪಿಯಲ್ಲಿರೋರಿಗೆಲ್ಲ ನಾನು ಬೀದಿಯಲ್ಲಿ ಕಾಣಿಸ್ಕೊಳ್ಳೋದು ಜಾಸ್ತಿ, ಚಳುವಳಿಯಲ್ಲಿ ಮಾತಾಡೋದು ಜಾಸ್ತಿ, ಮತ್ತು ನನಗೂ ಸಾಹಿತ್ಯಕ್ಕೂ ಸಂಬಂಧ ಇದೆ ಅಂತ ಗೊತ್ತಿರೋ ಕೆಲವೇ ಕೆಲವು ಜನ ಉಡುಪಿಯಲ್ಲಿ ಇರೋದರಿಂದ, ಅದರಲ್ಲಿ ಒಬ್ಬರು ಮುರಳಿದ ರೂಪ ಧೈರ್ಯದಿಂದ ಒಂದು ಹೊರದೇಶಿರಿ ಗಂಗೆ ಆಗಿರೋದ್ರಿಂದ ಅವರಿಬ್ಬರು ಇರೋದು ನನಗೆ ಒಂಚೂರು ಧೈರ್ಯ ಆಗ್ತೇನೆ. ಯಾಕೆ ಈ ಮಾತನ್ನು ಆಡ್ತಾ ಇದ್ದೇನೆ ಮತ್ತು ಮಂಜುನಾಥ್ಗೂ ನನಗೂ ಇರೋ ಸಂಬಂಧ ಏನು ಅನ್ನೋದನ್ನ ಮೊದಲಾಗಿ ನನಗೆ ಹೇಳಬೇಕಂತ ಹೇಳಿದರೆ, ಮಂಜುನಾಥ್ ಮತ್ತು ನಾನು ಸಮಕಾಲೀನ ಅಂದರೆ ಮಂಜುನಾಥ್ ನನಗಿಂತ ಒಂದು 2 ವರ್ಷ ದೊಡ್ಡವನು. ಒಂದೇ ಕಾಲದಲ್ಲಿ ಬದುಕಿದ್ರು ಸಹ ನಾವು ಮುಖತಃ ಭೇಟಿಯಾಗಿದ್ದು 2-3 ಸಾರಿ ಮಾತ್ರ, ಅದು ಆಕಸ್ಮಿಕವಾಗಿ ಒಂದು ಭೇಟಿ ಮಾತ್ರ ದೀರ್ಘ. ಅವರು ಒಂದು ಕಾರ್ಯಕ್ರಮದ ಸಂಬಂಧ ಉಡುಪಿಗೆ ಬಂದಾಗ ನಾವು ಒಂದು ಬಹಳ ದೀರ್ಘವಾಗಿ ನನ್ನ ಜೊತೆ ಮಾತುಕತೆ ನಡೆಸಿದೆವು. ಆದರೆ ಆ ಮಾತುಕತೆ ನಡೆಯೋ ಹೊತ್ತಿಗಾಗಲೇ ನಾವು ಮುಖ ನೋಡದೆಯೂ ನಾನು ಮಂಜುನಾಥ್ ನಮ್ಮ ಹಲವಾರು ಸಾಮಾನ್ಯ ಸ್ನೇಹಿತರಿಂದಾಗಿ, ಮುಖ್ಯವಾಗಿ ನಮ್ಮ KP ಸುರೇಶ್ನಿಂದಾಗಿ ನಾವು ಸಾಕಷ್ಟು ಸಾರಿ ಫೋನ್ನಲ್ಲಿ ಮಾತಾಡಿದ್ವು. ಆವಾಗಿನ್ನೂ ಮೊಬೈಲ್ನ ಯುಗ ಇರಲಿಲ್ಲ, ಆದರೂ ಸಹ ಮಂಜುನಾಥ್ ಹಲವಾರು ವಿಷಯಗಳ ಬಗ್ಗೆ ಜಗಳ ಆಗಲಿಕ್ಕಾಗಿ ಈ ಲ್ಯಾಂಡ್ಲೈನಲ್ಲಿ ಮಾತಾಡೋದು. ಆ ಕಾರಣಕ್ಕಾಗಿ ಅವರನ್ನು ನಾನು ಮೊದಲು ಭೇಟಿಯಾದಾಗ ನನಗೇನು ಅಪರಿಚಿತ ಅಂತ ನನಗೂ ಅನಿಸ್ತಿಲ್ಲ, ಅವ್ರಿಗೂ ಅನಿಸ್ತಿಲ್ಲ. ಅಂದರೆ ಅದೊಂದು ಕಾಲದ ಪ್ರಜ್ಞೆ, ಒಂದು ಏನು ಹೇಳ್ತಾರೆ ಜರ್ಮನ್ನಲ್ಲಿ ಸ್ಟಿಟ್ ಗಿಟ್ ಅಂತಾರೆ, ಒಂದು ಕಾಲಕ್ಕೆ ಒಂದು ಪ್ರಜ್ಞೆ ಇರುತ್ತೆ ಮತ್ತು ಆ ಕಾಲದ ಪ್ರಜ್ಞೆ ನಮ್ಮಿಬ್ಬರಲ್ಲೂ ಪ್ರವಾಹಿಸ್ತಾ ಇತ್ತು ಮತ್ತು ಅದು ನಮ್ಮನ್ನು ನಾವು ನೋಡದೆಯೂ ಜಾತಿ ಮತದ ಸಂಬಂಧ ಇರದೆಯೂ ಅಂತಸ್ತಿನ ಸಂಬಂಧ ಇರದೆಯೂ ನಮ್ಮಿಬ್ಬರನ್ನ ಒಂದು ಸ್ನೇಹಿತರನ್ನಾಗಿ ಮಾಡಿತ್ತು ಅನ್ನೋದು ನನಗೆ ಬಹಳ ಖುಷಿಯ ವಿಷಯ. KP ಸುರೇಶನ ಜೊತೆಗೂ ಸ್ನೇಹ ಅಂತಾರೆ. KP ಸುರೇಶ್ ಹೆಚ್ಚು ಸಾರಿ ಭೇಟಿ ಆಗ್ತಿದ್ದಾನೆ ಅನ್ನೋದು ಬಿಟ್ಟರೆ ಮಂಜುನಾಥ್ಗಿಂತ ನನಗೂ KP ಸುರೇಶ್ಗೂ ಮತ್ತು ಮಂಜುನಾಥನಿಗೂ ಇದ್ದ ಒಂದು ಕಾಲದ ಪ್ರವಾಹ, ಪ್ರಜ್ಞೆಯ ಪ್ರವಾಹ. ಆ ಕಾಲದ ಪ್ರಜ್ಞೆಯ ಪ್ರವಾಹ ಅಂದ್ರೇನು? ಅದು ಲಂಕೇಶರು ರೂಪಿಸಿದಂತಹ ಕಾಲದ ಪ್ರಜ್ಞೆಯ ಪ್ರವಾಹ ಮತ್ತು ಲಂಕೇಶ್ ಪತ್ರಿಕೆ ರೂಪಿಸಿದಂಥ ಕಾಲದ ಪ್ರಜ್ಞೆಯ ಪ್ರವಾಹ. ಇದು ನಮ್ಮೆಲ್ಲರಿಗೂ ಸಾಮಾನ್ಯವಾಗಿತ್ತು ಅನ್ನೋದು. ಯಾಕೆಂದರೆ ನಮ್ಮ 3 ಜನಕ್ಕೂ ನಮ್ಮ ಸಾಮಾಜಿಕ ಆಗುಹೋಗುಗಳ ಬಗ್ಗೆ ಒಂಚೂರು ಕಾಳಜಿ ಇತ್ತು. ಒಂಚೂರು ಕಾಳಜಿ ಅಂದರೆ ಅವೇನು ಭಾರಿ ಎಲ್ಲರೂ ಸಮಾಜ ಒಂದೇ ಮೈ ಮೇಲೆ ಹೊತ್ಕೊಂಡು ಅಡ್ಡಾಡೋದಲ್ಲ, ಆದರೆ ನನ್ನಂಥವ್ರು ಸ್ವಲ್ಪ ಹೊತ್ಕೊಂಡು ಅಡ್ಡಾಡ್ತೀವಿ ಅಂತ ತೋರಿಸ್ಕೊಳ್ತೀವಿ. ಸುರೇಶ ಸ್ವಲ್ಪ ತೋರಿಸ್ಕೊಂಡಂಗೆ ಇರ್ತಾನೆ, ಮಂಜುನಾಥ್ ತೋರಿಸ್ಕೊಳ್ತಾ ಇದ್ದೀನಿ ಮತ್ತು ನಮಗೆಲ್ಲರಿಗೂ ಸಾಮಾನ್ಯವಾಗಿತ್ತು. ಎರಡನೇದು, ನಮ್ಮ ಬರಹದ ಕಲೆಗಳಲ್ಲಿ ಬಹಳ ಕ್ಲಿಷ್ಟವೂ ಸಮಸ್ಯಾತ್ಮಕವಾದ ಕಾವ್ಯದ ಬಗ್ಗೆ ನಮಗಿದ್ದ ಒಂದು ನಂಬಿಕೆ, ಅದು ಲಂಕೇಶ್ರಿಂದ ನಮ್ಮ 3 ಜನರಿಗೂ ಬಂದ ನಂಬಿಕೆ. ಅದೇನು ಅಂತಂದರೆ, ಈ ನಮ್ಮ ಕಾಲದಲ್ಲಿ, ಆಧುನಿಕ ಕಾಲದಲ್ಲಿ, ಮುಖ್ಯವಾಗಿ ನಾವು ಹುಟ್ಟಿದ ನಂತರ 1960 ನಂತರದ ಕಾಲದಲ್ಲಿ ಪದ್ಯ ಬರೆಯುವವನು ಒಂದು ಸಮಾಜದ ನಾಯಕನಾಗಿರಲಿಕ್ಕೆ ಸಾಧ್ಯ ಇಲ್ಲ. ಲಂಕೇಶ್ರು ಈ ಮಾತನ್ನು ಬರೆಯುವುದು ಅವರ ಅಕ್ಷರ ವರ್ಷಕಾವ್ಯದ ಮುನ್ನುಡಿಗೆ 2ನೇ ಆವೃತ್ತಿಗೆ ಬರೆಯುವಾಗ ಅವರೊಂದು ಮಾತನ್ನು ಹೇಳ್ತಾರೆ. 60ರ ಹಿಂದಿನ ಕವಿಗಳಿಗೆ ಒಂದು ಧೀಮಂತಿಕೆ ಇತ್ತು, ಒಂದು ನಂಬಿಕೆ ಇತ್ತು. ಏನಂತಂದರೆ ತಾವು ಸಮಾಜದ ನಾಯಕರು ಮತ್ತು ತಮ್ಮ ಕಾವ್ಯದ ಮೂಲಕ ಈ ಸಮಾಜವನ್ನು ಬದಲಾವಣೆ ಮಾಡ್ತೇವೆ, ಹಾಗಾಗಿ ನಮ್ಮ ರಾಜಕೀಯ ನಾಯಕರಷ್ಟೇ ನಾವು ಸಾಮಾಜಿಕ ನಾಯಕರು ಅನ್ನೋ ರಾಷ್ಟ್ರದಲ್ಲಿ ಧೀಮಂತಿಕೆಯಲ್ಲಿ ಅವರು ಬರ್ತಾಯಿದ್ರು. ಅವರ ಪದ್ಯಗಳಲ್ಲಿ ಆ ಧ್ವನಿ ಕೇಳ್ತಾ ಇತ್ತು. ಆದರೆ 60ರ ನಂತರದಲ್ಲಿ ನಾವು ಆ ರೀತಿಯ ಆರೋಪಗಳನ್ನು ನಮ್ಮ ಮೇಲೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರೂ ಇವತ್ತು ಕಾವ್ಯದ ನಾಯಕರಾಗಿ, ಸಮಾಜದ ನಾಯಕರಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಎತ್ತರದ ದನಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇವತ್ತು ಪದ್ಯವನ್ನು ಏನೇ ಬರೆಯೋದಿದ್ದರೂ ಬಸವಣ್ಣನ ಸ್ವಸಂದೇಹದಲ್ಲಿ ಬರೀಬೇಕಾಗಿದೆ ಮತ್ತು ಬರೀತಾ ಇದ್ದಾರೆ ನಮ್ಮ ಅನೇಕ ಹೊಸ ಪೀಳಿಗೆಯವರು. ಅಂದರೆ ಲಂಕೇಶ್ 1990ರಲ್ಲಿ ಈ ಮಾತನ್ನು ಹೇಳೋದು, ನಮ್ಮ ಹೊಸ ಪೀಳಿಗೆಯವರು ಏನಾದರೂ ಉತ್ತಮ ಪದ್ಯಗಳನ್ನು ಬರೀತಾ ಇದ್ದರೆ ಅದು ಬಸವಣ್ಣನವರ ಮಾರ್ಗದಲ್ಲಿ ಅಂತ. ಬಸವಣ್ಣನವರ ಮಾರ್ಗದಲ್ಲಿ ಅಂತಂದರೆ ಬಸವಣ್ಣನಿಗೆ ಸಮಾಜದ ಬಗ್ಗೆ ಕಾಳಜಿ ಇದೆ, ತನ್ನ ಸುತ್ತಮುತ್ತಲಿನ ಲೋಕದ ಬಗ್ಗೆ ತುಡಿತಾ ಇದೆ, ತನ್ನ ಸುತ್ತಮುತ್ತ ಏನಾಗ್ತಿದೆ ಅಂತ ಅರಿವಿದೆ. ಆದರೆ ಅರಿವು ಖಚಿತವಾದದ್ದು ತಾನು ನಂಬಿದ್ದು ಸರಿಯೋ, ತನಗೊಂದು ದೈವ ಇದೆಯೋ, ಎಲ್ಲರ ದೈವ ನನ್ನ ದೈವ ಅಲ್ಲ ಯಾಕೆ ಅನ್ನೋ ಸುಸಂದೇಹದಲ್ಲೇ ಮತ್ತು ಲೋಕವನ್ನು ತಾನು ಅರಿಲಿಕ್ಕಾಗಿ, ಲೋಕದ ಜ್ಞಾನವನ್ನು ತಾನು ಪಡೆಯಲಿಕ್ಕಾಗಿ ಪದ್ಯಗಳನ್ನು ಬರೆಯೋದು, ವಚನಗಳನ್ನು ಬರೆಯೋದು, ಅದಕ್ಕನ್ನು ಕಟ್ಟುವ ಒಂದು ಭಾಷೆಯನ್ನು ಹುಡ್ಕೊಳ್ಳೋದು ಬಸವಣ್ಣನ ಮೊದಲು ಆದ್ಯತೆ. ಅಂದರೆ ಬಸವಣ್ಣ ಲೋಕಕ್ಕೆ ಮೊದಲು ಬರೆದವನಲ್ಲ, ಅವನು ತನ್ನನ್ನು ತಾನು ಅರಿಲಿಕ್ಕೆ ಮೊದಲು ಬರೆದವನು. ತನ್ನ ಅರಿವಿನ ತನ್ನನ್ನು ತಾನು ಕಂಡುಕೊಂಡ ನಂತರ ಅದು ಲೋಕಕ್ಕೆ ಪ್ರಚುರವಾದರೆ
ಅದು ಲೋಕದಲ್ಲಿ ಇನ್ನಿತರರಿಗೆ ಇಷ್ಟವಾದರೆ ಅವನು ಅಷ್ಟರ ಮಟ್ಟಿಗೆ ನನ್ನ ಎದೆಯ ಶರಣ ಅನ್ನೋ ಒಂದು ನಂಬಿಕೆ ಬಸವಣ್ಣನಿಗಿತ್ತು. ಈಗಿನ ಕಾಲದಲ್ಲಿ ಕವಿಗಳು ಹಾಗಲ್ಲದೆ ನಿಂತಿನ ಯಾವ ರೀತಿಯಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಲಂಕೇಶ್ ಹೇಳ್ತಾಯಿತ್ತು. ಮತ್ತು ಈ ಕಾವ್ಯದ ನಂಬಿಕೆ ನಮ್ಮ ಮೂರು ಜನರಿಗೂ ಇತ್ತು. ನಮಗೆ ಪದ್ಯ ಬರೆಯುವವರು ಲೋಕವನ್ನು ಬದಲಾಯಿಸ್ತಾರೆ ಅನ್ನೋ ನಂಬಿಕೆ ಇರಲಿಲ್ಲ. ಎರಡನೇದು, ಪದ್ಯವನ್ನು ಬರೆದ್ರೆ ಮೊದಲಾಗಿ ನಮ್ಮ ಅರಿವನ್ನು ನಾವು ಹೆಚ್ಚಿಸಿಕೊಳ್ಳಿಕ್ಕೆ, ನಮಗಿರೋ ಸಂದೇಹಗಳನ್ನು ನಾವು ಹೆಚ್ಚು ಸ್ಪಷ್ಟಪಡಿಸಿಕೊಳ್ಳಿಕ್ಕೆ ಮತ್ತು ಹೊಸದಾದ ತತ್ವಶಾಸ್ತ್ರವನ್ನು ನಾವು ಕಟ್ಟಿಕೊಳ್ಳಲಿಕ್ಕೆ ಮೊದಲಾಗಿ ಬರೀಬೇಕು. ಮತ್ತು ಅದಕ್ಕೆ ತಕ್ಕಂಥ ಒಂದು ಭಾಷೆಯನ್ನು, ಭಾಷೆಯ ಬಂಧವನ್ನು ರೂಪಿಸಿಕೊಳ್ಬೇಕು. ಆ ಭಾಷೆಯ ಬಂಧ ಹೇಗಿರಬೇಕು ಅಂತಂದರೆ ಅದು ಲೋಕದ ಜೊತೆ ನಾನು ಮಾತಾಡ್ದಾಗಿರ್ಬೇಕು, ಅದು ಆಡು ಮಾತಿನಲ್ಲಿರಬೇಕು, ಲೋಕದ ಜೊತೆ ನಾನು ಮಾತಾಡ್ದಾಗಿರಬೇಕು, ನನಗೂ ಹೊಸತು ಕಾಣಿಸ್ಬೇಕು. ಅಕಸ್ಮಾತ್ ಓದಿದವರಿಗೆ ಹೊಸತನ್ನು ಕಂಡರೆ ನನ್ನ ಒಂದು ಸಣ್ಣ ಓದುಗ ಬಳಗ ನಿರ್ಮಾಣ ಆಗಬೇಕು. ಆ ಓದುಗ ಬಳಗ ಒಂದೊಂದು ಹೂವಿನ ಹಾರದ ಹಾಗೆ ಒಂದು ಕೊಂಡಿ ಹಾಗೆ ಇನ್ನೊಂದು ಕೊಂಡಿಗೆ ಸೇರಿಕೊಂಡ್ರೆ ಅದು ಕರ್ನಾಟಕದ ಓದುಗರ ಮನಸ್ಸನ್ನು ತಲುಪಿದರೆ ಅಷ್ಟು ಮಟ್ಟಿಗೆ ಅದರ ಹೆಚ್ಚಿನ ಸಾರ್ಥಕತೆ ಇವತ್ತು ಅದೇ ಆಂತಿಕ ಅಲ್ಲ. ಈ ಮಾತನ್ನು ಲಂಕೇಶಿಂದ ಕೇಳಿ ಮತ್ತು ನಮ್ಮೊಳಗೆ ನಮ್ಮ ಪದ್ಯಗಳನ್ನು ಪರಸ್ಪರ ಓದಿಕೊಂಡು, ಹಾಗಾಗಿ ಮಂಜುನಾಥ್ ಪದ್ಯಗಳನ್ನು ಬರೆದಾಗ ಪ್ರಕಟ ಆಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಗುಂಪಿನಲ್ಲಿ ಅದನ್ನು ಕೇಳಿಬಿಡ್ತಾರೆ. ಸಣ್ಣ ಗುಂಪಿನಲ್ಲಿ ಓದೋದು, ಅದನ್ನು ಚರ್ಚೆ ಮಾಡೋದು, ಆ ಸಣ್ಣ ಗುಂಪಿನಲ್ಲಿ ಇಷ್ಟ ಆಯಿತು ಅಂದರೆ ಅಷ್ಟೇ ಸಾಕಿತ್ತು ಅವರಿಗೆ, ಅದಕ್ಕಿಂತ ಹೆಚ್ಚು ಅವನೇನನ್ನೂ ಬೆಳಲಿಲ್ಲ. ಹಾಗಾಗಿ ಮಂಜುನಾಥ್ ಯಾಕೆ ಅಷ್ಟು ಖ್ಯಾತಿಯನ್ನು ಪಡೆಯಲಿಲ್ಲ ಅನ್ನೋದು ಎರಡನೇ ವಿಷಯ. ಯಾಕೆಂದರೆ ಈ ರೀತಿ ಸಾರ್ವಜನಿಕ ಖ್ಯಾತಿಯನ್ನು ಪಡೆಯೋದು ಅವನ ಪದ್ಯ ಕಾಯಕದ ಉದ್ದೇಶವೂ ಆಗಿದೆ. ಅವರ 2010 ಅವರು ಬರೆದ ಮಗಳು ಸೃಷ್ಟಿಸಿದ ಸಮುದ್ರ ಅನ್ನೋದರಲ್ಲಿ ಅವರೊಂದು ಮಾತನ್ನು ಬರೀತಾರೆ. ಇಷ್ಟು ಕವಿತೆಗಳು ನನ್ನ ಹೃದಯವನ್ನು ಮುಟ್ಟಿ ರೂಪುಗೊಳಿಸಿದೆ. ಅಂದರೆ ಅವರ ಕಾವ್ಯದ ಕಾಯಕದ ಬಗ್ಗೆ ಅವರು ಆಡೋ ಮಾತದು. ಕವಿತೆ ಒಂದು ಕಲೆ ಎಂದೋ ಪ್ರತಿಭಾ ಪ್ರದರ್ಶನವೆಂದೋ ಭಾವಿಸಿದ್ದಕ್ಕಿಂತ ಅದು ನನ್ನನ್ನು ಹೊಕ್ಕು ಆಗಿಸುವ ಪ್ರಕ್ರಿಯೆ ಎಂದು ನಾನು ತಿಳಿದಿರುವುದು ಹೆಚ್ಚು. ಅಂದರೆ ಕವಿತೆ ಮೊದಲು ನನ್ನನ್ನೇ ರೂಪಿಸ್ತದೆ. ಆ ನಂಬಿಕೆ ಹೇಗಿರುತ್ತೆ ಅಂತಂದರೆ ನಾವು ಮೊದಲಾಗಿ ಸಹಜವಾಗಿರ್ತೇವೆ, ಮನುಷ್ಯರಾಗಿರ್ತೇವೆ, ನಮ್ಮ ದಿನನಿತ್ಯದ ಸಂಸಾರ ಮಾಡ್ಕೊಂಡಿರ್ತೇವೆ, ಮಕ್ಕಳಿಗೆ ತಂದೆಯಾಗಿರ್ತೇವೆ, ಹೊಟ್ಟೆ ಪಾಡಿಗೆ ಉದ್ಯೋಗಗಳಾಗಿರ್ತೇವೆ. ನಾವು ಕಾವ್ಯ ನಮ್ಮೊಳಗೆ ಹೊತ್ತು ನಾವು ಪದ್ಯ ಬರೆದ ಹೊತ್ತಿಗೆ ಮಾತ್ರ ನಾವು ಕವಿ. ಅಂದರೆ ಆ ಕವಿಯಾಗುವ ಕ್ಷಣಿಕತೆ ಏನಿತ್ತಲ್ಲ ಅದು ಮಂಜುನಾಥ್ನಲ್ಲಿ ಸದಾ ಜಾಗೃತವಾಗಿತ್ತು. ಅಂದರೆ ಒಂದು ಪದ್ಯ ಬರೆದ ತಕ್ಷಣ ನೀವು ಪರ್ಮನೆಂಟ್ ಕವಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಪದ್ಯ ನಿಮ್ಮೊಳಗೆ ಹೊಕ್ಕು ನಿಮ್ಮಿಂದ ಕವನ ಬಂದ ಮೇಲೆ ಆ ಹೊತ್ತಿಗೆ ಮಾತ್ರ ನೀವು ಕವಿ. ಆ ನಂತರದಲ್ಲಿ ಮತ್ತೆ ನೀವು ಸಂತಾನಸ್ಥ, ನೀವು ಲೋಕದಲ್ಲಿ ಸಹಜವಾಗಿರೋದು. ಮಂಜುನಾಥ್ಗೆ 2010 ಹೊತ್ತಿಗೆ ಆ ಸಹಜತೆ ಎಷ್ಟು ಅಂಟ್ಕೊಂಡ್ಬಿಟ್ಟಿತ್ತು ಅಂತಂದರೆ ಸಹಜತೆಯೇ ತಾತ್ವಿಕತೆ. ಸಹಜವಾಗಿರೋದ್ರಲ್ಲೆಲ್ಲವೂ ಸುಂದರ, ಸಹಜವಾಗಿರೋದ್ರಲ್ಲೇ ಸಂಬಂಧ, ಸಹಜತೆಯನ್ನು ಅರಿಯೋದ್ರಲ್ಲೇನೆ, ಅಂದರೆ ನಿತ್ಯ ಸಾಮಾನ್ಯವಾದದ್ದನ್ನು ಅರಿಯೋದ್ರಲ್ಲೇನೆ ಎಲ್ಲ ಇದೆ. ಯಾವುದೋ ಒಂದು ಕ್ಷಣದಲ್ಲಿ ಆ ಅರಿವಿನ ಜಾಗೃತಿಯಲ್ಲೇ ಒಂದು ಪದ್ಯ ಬರುತ್ತೆ, ಆವಾಗ ಮಾತ್ರ ನಾನು ಕವಿಯಾಗ್ತೇನೆ. ಆ ಕವಿಯಾಗುವ ಕ್ಷಣಿಕತೆಯನ್ನು ನಾನು ಅನುಭವಿಸ್ತೇನೆ. ಓದಿದ ಗಳಿಗೆಯಲ್ಲಿ ಆ ಕಾವ್ಯದ ಅರಿವು ನಿಮ್ಮನ್ನು ತಟ್ಟಿದರೆ ನೀವು ಕವಿಯಾಗ್ತೀರಿ ಅಥವಾ ಕಾವ್ಯದ ಓದುಗರಾಗ್ತೀರಿ. ಹಾಗಾಗಿ ಕವಿ ಅನ್ನೋದು ಒಂದು ಪಟ್ಟ ಅಲ್ಲ, ಪರ್ಮನೆಂಟ್ ಆದದ್ದಲ್ಲ. ಮತ್ತು ಕಾವ್ಯದ ಓದುಗನೂ ಒಬ್ಬ ಕವಿ ಅನ್ನೋ ಒಂದು ಜ್ಞಾನ ಏನಿದೆ ಅದು ಅಪೂರ್ವವಾದದ್ದು. ಅದು ಅಪೂರ್ವವಾದದ್ದು ಯಾತಕ್ಕೆ ಅಂತ ಹೇಳ್ತೀನಿ ಅಂತಂದರೆ ನಮ್ಮ ಕಾಲಘಟ್ಟದ ನಮ್ಮ ತಲೆಮಾರಿನ ಕವಿಗಳಿಗೆ ಅದು ಸ್ಥಾಯಿಯಾಗಿ ಯಾಕಿತ್ತು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಕಾಲವೇ ಹಂಗಿತ್ತು ಅಥವಾ ನಮ್ಮ ಕಾಲದ ಒಡನಾಟಗಳು ಹಂಗಿದ್ವು. ಇದೆಲ್ಲದಕ್ಕೂ ನಮಗಿಂತ ಬಹಳ ದೂರದಲ್ಲಿರೋ ಕಲಸ್ತಾಯಿನ ಬಹಳ ಪ್ರಖ್ಯಾತ ಕವಿ ಮೊಹಮ್ಮದ್ ದರ್ವೀಶ್ ಅಂತಿದ್ದಾರೆ. ಅವರು ಜಗತ್ತಿನಲ್ಲೇ ಬಹಳ ಪ್ರಖ್ಯಾತವಾದ ಕವಿ, ಅರಬ್ನ ಬಹಳ ಮಹತ್ವದ ಕವಿ ದರ್ವೀಶ್ ಸ್ವತಃ ಪ್ಯಾಲೆಸ್ತೈನಿ ಹೋರಾಟಗಾರ. ಪ್ಯಾಲೆಸ್ತೈನ್ ಲಿಬರಲೈಸೇಷನ್ ಆರ್ಗನೈಸೇಷನ್ನಲ್ಲಿ ಬಹಳ ಸಕ್ರಿಯನಾಗಿತ್ತಂಥವನು. ಅವನ ಪದ್ಯಗಳು ಪ್ಯಾಲೆಸ್ತೈನಿ ದಮನಿತರ ಧ್ವನಿ ಅಂತ ಕರೀತಾರೆ. ಆದರೆ ಸರಿಸುಮಾರು ನಮಗಿಂತ ಒಂದು 4-5 ವರ್ಷ ದೊಡ್ಡವರಾಗಿರ್ಬೋದು ಅಂತ ದರ್ವೀಶ್ ಒಂದು ಮಾತನ್ನು ಹೇಳ್ತಾರೆ. ಕವಿ ಲೋಕಕ್ಕಾಗಿ ಬರೆಯುತ್ತೇನೆ ಅನ್ನೋದು ಬರೀ ಭ್ರಮೆ ಮಾತ್ರ. ಕಾವ್ಯದಿಂದ ಏನಾದರೂ ಉಪಯೋಗ ಇದ್ದರೆ ಅದು ಕವಿಗೆ ಮಾತ್ರ. ಲೋಕದ ಜೊತೆ ನಮ್ಮನ್ನು ನಾವು ಹಚ್ಚಿಕೊಳ್ಳಿಕ್ಕೆ ನಾನು ಲೋಕಕ್ಕೆ ಬರುತ್ತಿದ್ದೇನೆ ಅನ್ನೋ ಒಂದು ಭ್ರಮೆ ಮಾತ್ರ ಉಪಯುಕ್ತ. ಇನ್ನಿತರ ಹಾಗೆ ಕವಿ ಕವಿಯನ್ನು ಬದಲಿಸುತ್ತದೆ ಹೊರತು ಬೇರೆ ಏನನ್ನೂ ಮಾಡೋದಿಲ್ಲ. ದರ್ವೀಶೇ ಆ ಮಾತನ್ನು ಹೇಳ್ಬೋದಾದರೆ ನನಗೂ ಸುರೇಶನಿಗೂ ಮಂಜುನಾಥನಿಗೂ ಇದ್ದ ಈ ನಂಬಿಕೆ
ಇದು ನಿಜವಾಗಲೂ ನಮ್ಮ ಕಾಲದ ನಂಬಿಕೆ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ನಮಗೆ ಮಂಜುನಾಥ್ ಬಹಳ ಆಪ್ತನಾಗಿದ್ದ, ಬಹಳ ಆಪ್ತನಾಗಿದ್ದ ಅನ್ನೋ ಕಾರಣಕ್ಕಾಗಿಯೇ ಅವನ ಕಾವ್ಯದಲ್ಲಿ ಪ್ರದರ್ಶನದ ಗುಣ ಇರಲಿಲ್ಲ, ಅವನ ಕಾವ್ಯದಲ್ಲಿ ನಾಯಕನ ಗುಣ ಇರಲಿಲ್ಲ, ಅವನ ಮಾತಿನಲ್ಲಿ ಅಬ್ಬರ ಇರಲಿಲ್ಲ. ಆದರೆ ಒಂದು ಬಗೆಯ ಸಂದೇಹ, ಆದರೆ ಸಮಾಜದಲ್ಲಿ ಏನನ್ನಾದರೂ ಆಕ್ಷೇಪವಾದ ಕಂಡಿದ್ರೆ ಅದನ್ನ ಚುಚ್ಚೋ ಗುಣ. ಚುಚ್ಚೋ ಗುಣವು ಕೂಡ ಸಣ್ಣದಾದ ಮಾತುಕತೆಯಲ್ಲಿ ಆಡುವ ಜಗಳದ ಸ್ವರೂಪದಲ್ಲಿ ಇರುವಷ್ಟು ಒಂದು ಕಾವ್ಯದ ಭಾಷೆಯನ್ನು ಮಂಜುನಾಥ್ ಮಾಡಿಕೊಳ್ಳಿಸ್ಕೊಂಡ. ನಾನಂತೂ ಈ ನನ್ನ ಕಾವ್ಯದ ಈ ಸೂಕ್ಷ್ಮತೆ ಅಥವಾ ಲಂಕೇಶ್ ನನಗೆ ಏನು ಪದ್ಯಗಳ ಬಗ್ಗೆ ಕೊಟ್ಟ ಸೂಕ್ಷ್ಮತೆಯನ್ನು ನಾನು ಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿಲ್ಲ. ನನ್ನ ಮಾತನ್ನು ನಾನು ಬೀದಿಯಲ್ಲಿ ಜಾಸ್ತಿ ಪೋಲು ಮಾಡಿದೆ ಅಂತ ಇಟ್ಕೊಳ್ತಾನೆ. ಸುರೇಶ್ನು ಅಷ್ಟೇ ಅರ್ಧ ಎಡವಟ್ಟವನು, ಆಚೆ ಇಷ್ಟೇ ಅರ್ಧ ಆಚೆ ಈ ಚೇತವನು. ಆದರೆ ಮಂಜುನಾಥ್ ಮಾತ್ರ ಕಾವ್ಯ ಮತ್ತು ಕಾವ್ಯದ ಭಾಷೆಯಷ್ಟೇ ತನ್ನ ಅಭಿವ್ಯಕ್ತಿ, ಅದಕ್ಕಿಂತ ಹೆಚ್ಚು ಹೊರಗೆ ಏನು ಮಾತಾಡಲಾರೆ ಅನ್ನೋ ಒಂದು ವ್ರತದ ಹಾಗೆ ಮಾಡಿದವನು. ನಿಮಗೆ ಸಾಧಾರಣವಾಗಿ ಮಂಜುನಾಥ್ ಯಾವ ಸೆಮಿನಾರ್ಗಳಲ್ಲಿ ಕಲಿಸ್ಕೊಳ್ತಾ ಇರಲಿಲ್ಲ, ಯಾವುದೇ ಒಂದು ಸಾಹಿತ್ಯ ಗೋಷ್ಠಿಗಳಲ್ಲಿ ಅಷ್ಟೇನು ಪ್ರಖ್ಯಾತನ ಆಗಿರಲಿಲ್ಲ, ಮತ್ತು ಬಹಳ ವಿಪುಲವಾಗಿ ಬರೆದ ಕವಿ ಅಂತ ಅವನು ಎಲ್ಲ ಕಡೆಗಳಿಗೂ ಏನು ಇನ್ವಿಟೇಷನ್ ಏನು ಸಿಗ್ತಾ ಇರಲಿಲ್ಲ ಅವನು. ಅಂಥವನು ಸತತವಾಗಿ 20 ವರ್ಷಗಳ ಕಾಲ 8 ಕವನಗಳನ್ನು ಸಂದಿದ್ದಾನೆ. ಬಹುಶಃ ನಮ್ಮ ತಲೆಮಾರಿನಲ್ಲಿ ಅಂದರೆ 1960ರ ಕಾಲಮಾನದಲ್ಲಿ ಹುಟ್ಟಿದವರಲ್ಲಿ ಮಂಜುನಾಥ್ ಸವಿತಾ ನಾಗಭೂಷಣ್ ಬಿಟ್ಟರೆ ಇನ್ನು ಯಾರೂ ಸಹ ಅಷ್ಟು ವಿಪುಲವಾಗಿ ಕಾವ್ಯ ಮಾತ್ರವೇ ನಮ್ಮ ಅಭಿವ್ಯಕ್ತಿಯ ಮಾಧ್ಯಮ ಮತ್ತು ಕಾವ್ಯದಲ್ಲೇ ನಾವು ಎಲ್ಲವನ್ನೂ ಹೇಳ್ತೇವೆ. ನಾನು ಗೊತ್ತಾಗಬೇಕು ಅಂದರೆ, ನನ್ನ ಅರಿವು ನಿನಗೆ ಗೊತ್ತಾಗಬೇಕು ಅಂತಂದರೆ, ನನ್ನ ವಿಚಾರ ನಿನಗೆ ಗೊತ್ತಾಗಬೇಕು ಅಂದರೆ, ನನ್ನ ಪದ್ಯಗಳ ಮೂಲಕವೇ ಅದು ಸಾಧ್ಯ ಅಂತ ಮಾತಾಡಿದ ಕವಿ ಮಂಜುನಾಥ್. ಆ ಮಂಜುನಾಥ್ರ ಆ ಪ್ರೀತಿಗಾಗಿ ಅವರು ತೀರ್ಕೊಂಡಾಗ ನಮಗೆ ನೋವಾಗಿದ್ದು ಇಷ್ಟಕ್ಕೇನೆ. ನಮ್ಮ ಕಾಲದ ಒಂದು ಪ್ರಜ್ಞೆ, ನಮ್ಮ ಸಹಯಾನದ ಒಂದು ಪ್ರಜ್ಞೆ ನಮ್ಮಿಂದ ಕಳಿಸಿದಾಗ ಆಗ ನೋವೇನಿದೆಯಲ್ಲ, ಯಾಕೆಂದರೆ ನಮ್ಮಂಥವ್ರಿಗೆಲ್ಲ ಇರುತ್ತೆ ಈಗ ನಮ್ಮ ಕಾಲ ಮುಂದಿದೆ ಅಥವಾ ನಮ್ಮ ಕಾಲದ ಪ್ರವಾಹದ ಉಬ್ಬರ ಇಳಿತಕ್ಕೆ ಬಂದಿದೆ. ಲಂಕೇಶ್ ಹೋದರು, ಆ ನಂಬಿಕೆಯನ್ನು ಇಟ್ಕೊಂಡ ಮಂಜುನಾಥ್ ಹೋದ, ಹಾಗೆ ಇನ್ನು ನಂಬಿಕೊಂಡಿರೋ ಒಂದು 4-5 ಜನ ಮಾತ್ರ ಉಳ್ಕೊಂಡಿದ್ದೇವೆ. ಇನ್ನು ನಮ್ಮ ಕಾಲ ಏನು ಅನ್ನೋ ಅನಾಥತೆ ನಮ್ಮನ್ನು ಯಾವತ್ತೂ ಕಾಡ್ತಾ ಇರುತ್ತೆ. ಹಾಗಾಗಿ ಮಂಜುನಾಥ್ ದಿನನಿತ್ಯದ ಒಡನಾಟದಲ್ಲಿ ನನಗೆ ಗೊತ್ತಿರದೇ ಇದ್ದರು, ಅಷ್ಟು ಅಂದರೆ ದೈಹಿಕವಾಗಿ ಹತ್ತಿರವಿರದೆ ಭೌಗೋಳಿಕವಾಗಿ ದೂರವಿದ್ದರೂ ಒಂದು ಕಾಲದ ಪ್ರಭಾವದಲ್ಲಿ ನಮ್ಮನ್ನು ಒಟ್ಟಾಕಿದ್ದೀತಲ್ಲ. ಹಾಗಾಗಿ ಅವನ ಬಗ್ಗೆ ನನಗೆ ಬಹಳ ಪ್ರೀತಿ ಜಾಸ್ತಿ. ಹಾಗಾಗಿಯೇ ತೀರ್ಕೊಂಡಾಗ ನಾನು ಉಪಾಧ್ಯಾಯರಿಗೆ ಅವನನ್ನು ನೆನೆಸ್ಕೊಳ್ಬೇಕು ಅಂತ ಇಷ್ಟಪಟ್ಟೆ. ಅವತ್ತೊಂದು ಸಣ್ಣ ಸಭೆಯನ್ನು ರಕ್ಬೀದಿ ಬಿಡುಗಡೆ ಮಾಡಿದವು. ಮತ್ತು ಇನ್ನೆಲ್ಲ ಆ ಮಾತಿನ ಅಂದರೆ ಅವತ್ತು ನನ್ನ ದುಃಖ ಗುಣಿದರು ಉಪಾಧ್ಯಾಯರಾಯಿತು. ಹಾಗಾಗಿ ಅವರು ಈಗ ಎಲ್ಲಿ ಸಾಧ್ಯವೋ ಅಲ್ಲೆಲ್ಲ ಮಂಜುನಾಥರನ್ನು ನೆನೆಸ್ಕೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾ ಇರ್ತಾರೆ. ಅದ್ರ ಭಾಗವಾಗಿಯೇ ಈ ಪುಟ್ಟ ಮಾತುಗಳನ್ನು ಮತ್ತು ಈ ಮಾತುಗಳನ್ನು ನಾನು ದಯವಿಟ್ಟು ಭಾಷಣ ಅಂತ ಆಡ್ತಿಲ್ಲ, ಅವನೇನಾದರೂ ನನ್ನ ಜೊತೆಗೆ ಇದ್ದಿದ್ದರೆ ಈ ಮಾತುಗಳನ್ನ ಆಡಿದೆ ಅವನ ಹೋದ ನಂತರ ಈ ಮಾತುಗಳನ್ನ ನಾನು ಸುರೇಶ್ ಏನಾದ್ರು ಕೂತ್ಕೊಂಡ್ರೆ ಆಡ್ಬೋದಾದ ಏನು ಮಾತುಗಳಿವೆ. ಸುರೇಶ್ನ ಹತ್ರ ಮಂಜುನಾಥ್ ಹೋದ ನಂತರ, ನಾನು ಸುರೇಶ್ ಅಂದರೆ ಕೆ ಪಿ ಸುರೇಶ್ ಬಗ್ಗೆ ಮಾತಾಡ್ತಾ ಇದ್ದೇನೆ, ಸುರೇಶ್ನ ಹತ್ರ ನಾನು ಮಾತಾಡಿದ ಮಾತುಗಳನ್ನು ನಿಮ್ಮ ಮುಂದೆ ನಾನು ಆಡಿದ್ದೇನೆ. ಅವನು ಎಷ್ಟು ಕಾವ್ಯದ ಭಾಷೆಯಲ್ಲಿ ಎಷ್ಟು ಸರಳತೆ ಗೆಲ್ಲಿದ್ದ ಅನ್ನೋದಕ್ಕೆ, ಮತ್ತು ಆ ಸರಳತೆ ಅನ್ನೋದು ಬರೀ ಏನು ಪೆದ್ದುತನ ಅಲ್ಲ, ಸರಳವಾಗಿರೋದು ಅಂದರೆ ಪೆದ್ದಾಗಿರೋದಲ್ಲ, ಅದರಲ್ಲಿ ಒಂದು ಸೂಕ್ಷ್ಮ ಇರುತ್ತೆ, ಒಂದು ಜಾಣತನ ಇರುತ್ತೆ. ಅದಕ್ಕಾಗಿ ಒಂದು ಅವನ ಪದ್ಯವನ್ನು ನಾನು ಅವನ ಸಂಕಲನದ ಯಾವುದೇ ಪದ್ಯವನ್ನು ತೋರಿದರೂ ಕೂಡ ಆ ಮಂಜುನಾಥನ ಗುಣ ನಿಮಗೆ ಕಂಡು ಬರುತ್ತದೆ. ನಾನು ಮತ್ತು ಅವನು ಬಹಳವಾಗಿ ಪೂತಿನ ಅವರನ್ನು, ಪೂತಿ ನರಸಿಂಹಾಚಾರ್ಯರನ್ನು ತನ್ನ ಮಾದರಿಯ ಕವಿ ಅಂತ ಅಂದ್ಕೊಂಡಿದ್ದರಿಂದ, ಯಾತಕ್ಕೆ ಅಂತಂದರೆ ಜಾಸ್ತಿ ಆಯ್ತು ಟೈಮು, ಪೂತಿ ನರಸಿಂಹಾಚಾರ್ಯರ ಬಗ್ಗೆ ಅವನಿಗಿದ್ದ ಪ್ರೀತಿ ಯಾತಕ್ಕೆ ಅಂತಂದರೆ, ಪೂತಿ ತಮ್ಮ ಅವರ ಸಮಕಾಲೀನ ಕವಿಗಳಲ್ಲಿ ಪೂತಿನ ಒಬ್ಬರನ್ನೇ ತಾನು ಸಮಾಜದ ನಾಯಕ ಅಂತ ಭಾವಿಸ್ಕೊಂಡಿರಲಿಲ್ಲ, ಮತ್ತು ಅವರಿಗಿದ್ದಷ್ಟು ಬದಲಾವಣೆಯ ಆಸೆ ಇನ್ಯಾರಿಗೂ ಇರಲಿಲ್ಲ. ಕುವೆಂಪು ಅವರಿಗಿದ್ದ ವೈಯಕ್ತಿಕತೆಗಿಂತ ಹೆಚ್ಚಾಗಿ ಒಂದು ಸಾಮುದಾಯಿಕ ಸಾಮಾಜಿಕ ಬದ್ಧತೆಯಲ್ಲಿ ಪೂತಿನ ಎತ್ತಿದ ಕೈ. ಅವರು ಸ್ವತಃ ಎಂಥ ಗಾಂಧಿವಾದಿಯಾಗಿದ್ದರು ಅಂದರೆ ತಮ್ಮ ಬದುಕನ್ನು ಒಬ್ಬ ಗಾಂಧಿವಾದಿಯಾಗಿ ನಡೆಸ್ತಾ ಇದ್ದರು, ಮತ್ತು ಅವರ ಸಾಹಿತ್ಯದ ತಾತ್ವಿಕತೆ ಏನಿತ್ತು ಅದು ಸದಾ ಅದರಲ್ಲಿ ಗಾಂಧಿ ಯಾವಾಗಲೂ ಇರ್ತಾ ಇದ್ದರು. ಅದರ ಜೊತೆಗೆ ಅವರಿಗೆ ತಮ್ಮ ಶ್ರೀ ವೈಷ್ಣವ ಪಂಥದ ಮೂಲ ತತ್ವ ಏನಿತ್ತು ಅದರ ಬಗ್ಗೆ ಆಳವಾದ ನಂಬಿಕೆ ಇತ್ತು, ಆಳವಾದ ಧಾರ್ಮಿಕರಾಗಿದ್ದರು, ಆಳವಾದ ಗಾಂಧಿವಾದಿಗಿದ್ದರು, ಮತ್ತು ಇದು ಎರಡರ ಹಣದಲ್ಲಿ ಅವರು ಬಹಳ ಮೆಲುದನಿಯಲ್ಲಿ ಬರೀತಾರೆ. ಅವರ ಮೆಲುದನಿ ಹೇಗಿತ್ತು ಅಂದರೆ, ಅವ್ರಿಗೊಂದು ಈ ನಮ್ಮ ಐಹಿಕ ಬದುಕೇನಿದೆ
ಈ ಐಹಿಕ ಬದುಕಿನ ಸಾರವನ್ನು ಕಂಡುಕೊಳ್ಳದೆ ಮೋಕ್ಷ. ಅದಕ್ಕಿಂತ ಇನ್ನೊಂದು ಸ್ವರ್ಗ, ಇನ್ನೊಂದು ನರಕ, ಇನ್ನೊಂದು ಇರಲಿಲ್ಲ. ನಮ್ಮ ಐಹಿಕ ಬದುಕಿನಲ್ಲಿ ನಮ್ಮ ಬದುಕಿನ ಸಾರವನ್ನು ನಾವು ಕಂಡುಕೊಂಡು ಈ ಸಮಾಜಕ್ಕೆ ಸುಧಾರಕವಾದಂಥದ್ದು ಏನಾದರೂ ಮಾಡಿದರೆ ಇಹವೂ ಇಲ್ಲೇ, ಪರವೂ ಇಲ್ಲೇ, ಮೋಕ್ಷವೂ ಇರೋದು ಇಲ್ಲೇ ಅನ್ನೋ ನಂಬಿಕೆಯಲ್ಲೇ ಸದಾ ಪದ್ಯವನ್ನು ಬರೆದ ಪೂತಿನ. ನೀವು ಪೂತಿನ ಅವರ ಯಾವುದೇ ಪದ್ಯವನ್ನು ತಕ್ಕೊಳ್ಳಿ, ಈ ದೈಹಿಕ ಬದುಕು ಅನ್ನೋದು ಇಲ್ಲಿ ಒಂದು ಇಹದ ಬದುಕಿನ ಸಾರವನ್ನು ಕಂಡುಕೊಳ್ಳಲಿಕ್ಕೆ ಇರೋದು. ಆ ಸಾರವನ್ನು ಕಂಡುಕೊಳ್ಳೋದೇ ತನ್ನ ಪದ್ಯ ಬರೆಯುವುದರ ಉದ್ದೇಶ. ಅವರ ಬಹಳ ಪ್ರಖ್ಯಾತವಾದ ಕವನ ಗಾಂಧೀಜಿಯನ್ನು ಕುರಿತದ್ದು, ಹಕ್ಕಿ ಹಕ್ಕಿ ಹಾರುತ್ತಿದೆ ಅನ್ನೋ ಗರುಡ, ಮೇಲೊಂದು ಗರುಡ ಕೆಳಗದರ ನೆರಳು. ಗರುಡ ಅವರಿಗೆ ವಿಷ್ಣು, ಅದರ ನೆರಳು ಅಂದರೆ ಭೂಮಿ ಮೇಲೆ ಅಡ್ಡಾಡ್ತಿರೋನು ಗಾಂಧಿ. ಅವರಿಗೆ ಪರಮಾತ್ಮನಿಗೂ ಮತ್ತು ಈ ಲೋಕಾತ್ಮನಿಗೂ ಏನು ವ್ಯತ್ಯಾಸ? ಅವನು ಆ ಗರುಡ ಆಕಾಶದಲ್ಲಿ ಹಾರಾಡ್ತಾ ಇದೆ, ಅದರ ಇನ್ನೊಂದು ಬಿಂಬ ನೆಲದ ಮೇಲೆ ಓಡಾಡ್ತಾ ಇದೆ. ವಿಷ್ಣು ಎಷ್ಟು ಶಕ್ತನೋ ಗಾಂಧಿ ಅಷ್ಟೇ ಶಕ್ತ ಅನ್ನೋ ನಂಬಿಕೆಯಿಂದ ಪದ್ಯವನ್ನು ಬರೆದವರು. ಮಂಜುನಾಥ್ ಆ ತತ್ವವನ್ನು ಬಹಳವಾಗಿ ಇಷ್ಟಪಟ್ಟಿದ್ದ ಮತ್ತು ಅವನು ಕಾವ್ಯದ ಬಗ್ಗೆ ಎಲ್ಲೇ ಮಾತಾಡಿದರೂ ಅದನ್ನೇ ಮಾತಾಡ್ತಾ ಇದ್ದ. ಹಾಗಾಗಿ ಅವನ ಯಾವುದೇ ಒಂದು ಪದ್ಯವನ್ನು ಓದಿದರೂ ಸಹ ನಿಮಗೆ ಅವನ ಸೂಕ್ಷ್ಮತೆ ಮತ್ತು ಪುತಿನವನ ಬಗ್ಗೆ ಇದ್ದ ಅವನ ಪುತಿನವರ ಕಾವ್ಯತತ್ವದ ಬಗ್ಗೆ ಇದ್ದ ಅವನ ನಂಬಿಕೆ ತನಗೆ ತಾನೇ ಕಾಣಿಸ್ಕೊಳ್ತದೆ ಅಂತೇಳಿ ಅವನ ಒಂದು ಪದ್ಯವನ್ನು ಆಕಾಶದ ಬದುಕು ಅಂತ, ಅದು ಮಗಳು ಸೂಚಿಸಿದ ಸಮುದ್ರ ಸಂಕಲನದಿಂದ ಇರೋದು. ಅನಂತ ಕಾಲಕ್ಕೆ ಹಕ್ಕಿ ರೂಪಕ ಮಾತ್ರ, ಅನಂತ ಕಾಲಕ್ಕೆ ಹಕ್ಕಿ ರೂಪಕ ಮಾತ್ರ, ಹುಟ್ಟು ಸಾವಿನ ಪುಟ್ಟ ಎದೆ ಬಡಿತಕ್ಕೆ ಆಕಾಶ ಕರಗುತ್ತದೆ. ಹುಟ್ಟು ಸಾವಿನ ಪುಟ್ಟ ಎದೆ ಬಡಿತಕ್ಕೆ ಆಕಾಶ ಕರಗುತ್ತದೆ. ಕರಗಿ ಹೋಗುವ ಮೋಡ ದಿಬ್ಬಣವ ನೆಚ್ಚಿ, ಕಡೆಗೆ ತಾನೊಬ್ಬಂಟಿ ನಿಲ್ಲುವ ಪರಿಗೆ ಆಕಾಶ ಕರಗುತ್ತದೆ. ಕರಗಿ ಹೋಗುವ ಮೋಡ ದಿಬ್ಬಣವ ನೆಚ್ಚಿ, ಕಡೆಗೆ ತಾನೊಬ್ಬಂಟಿ ನಿಲ್ಲುವ ಪರಿಗೆ ಆಕಾಶ ಕರಗುತ್ತದೆ. ಕತ್ತಲು ಬಿತ್ತಿ ಬೆಳೆವ ಚಂದ್ರ ತಾರೆಗಳಿಂದ ಹಿಗ್ಗಿ, ಕತ್ತಲು ಬಿತ್ತಿ ಬೆಳೆವ ಚಂದ್ರ ತಾರೆಗಳಿಂದ ಹಿಗ್ಗಿ, ಶುರುವಾಗಲು ಅವುಗಳ ಕುಯಿಲು ನಸುಕಲ್ಲಿ, ಅಳುತ್ತದೆ ಆಕಾಶ ಇಬ್ಬನಿಯಾಗಿ. ದೇವರು ಯಾರನ್ನೂ ಕೈಬಿಡುವುದಿಲ್ಲ, ದೇವರು ಯಾರನ್ನೂ ಕೈಬಿಡುವುದಿಲ್ಲ. ಅದರ ಶ್ರೀ ಗರ್ಭದಲ್ಲೊಬ್ಬ ಕುವರ ಹುಟ್ಟಿ ಭುವಿಯ ಎಲ್ಲ ಜೋಪಡಿಗಳ ಮುಟ್ಟಿ ಮೆಚ್ಚ ಮಾಡುತ್ತಾನೆ ಅವರೆದೆಗೆ, ಮೆಚ್ಚ ಮಾಡುತ್ತಾನೆ ಅವರೆದೆಗೆ ಬದುಕುತ್ತದೆ ಆಕಾಶ ಹೀಗೆ. ಅಂದರೆ ಪೂತಿನರ ಹಾಗೆ ಆಕಾಶ ಅನಂತ, ಅದು ಒಂದು ತತ್ವ ಅಂತಲ್ಲ. ಆಕಾಶ ಸಾಮಾನ್ಯವಾದದತ್ರ ಕುಡಿತದೆ, ಅದು ಭುವಿಯ ಜೋಪಡೆಗಳಿಗೆ ಮುಟ್ಟಿ ಎಲ್ಲರೆದೆಗೆ ಮೆಚ್ಚಿದಾಗ ಮಾತ್ರ ಅದು ಉಳ್ಕೊಳ್ತದೆ. ಅನಂತತೆ ನಮ್ಮಲ್ಲಿ ಉಳ್ಕೊಳ್ಳೋದು ಅದರ ಸಹಜತೆಯಲ್ಲಿ ಅನ್ನೋ ನಂಬಿಕೆಯಲ್ಲೇ ಬರೆದ ಮಂಜುನಾಥ್. ಗೆಳೆಯ ಮಂಜುನಾಥ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟೆಲ್ಲ ಆಪ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆಲ್ಲರಿಗೂ ಧನ್ಯವಾದ.